ಕೆಲವರು ಬಂದು ಕೇಳ್ತಾರೆ ಶ್ರೀಮಾತಿಯವರನ್ನ, ತಾವು ಮದುವೆ ಮಾಡಿಕೊಳ್ಳೆ ಅಥವಾ ಬ್ರಹ್ಮಚರ್ಯ ವ್ರತಧಾರಣೆ ಮಾಡ್ಲೆ ಅಂತ. ಈ ಬಗೆಯ ಡೋಲಾಯಮಾನ ಮನಸ್ಸಿನವರಿಗೆ ಅವ್ರು ಹೇಳ್ತಾರೆ, ನೋಡಪ್ಪ ಈ ವಿಷಯದಲ್ಲಿ ನಾನು ನನ್ನ ಅಭಿಪ್ರಾಯ ಕೊಡೋದಕ್ಕಾಗೋದಿಲ್ಲ, ಯಾಕೆ ಅಂದ್ರೆ ನೀನು ನನ್ನನ್ನು ಕೇಳಿ ಮದುವೆ ಮಾಡಿಕೊಳ್ಳೋದು, ಬಳಿಕ ನಿನ್ನ ದಾಂಪತ್ಯ ಜೀವನದಲ್ಲಿ ಏನಾದರೂ ದುಃಖ ತಲೆದೋರೋದು, ಆಗ ನೀನು ಬಂದು ನನ್ನ ದೂರೋದು. ಅಮ್ಮ ನೀವು ನನ್ನ ಮದುವೆಗೆ ಒಪ್ಪಿಗೆ ಕೊಟ್ರಿ, ಈಗ ನೋಡಿ ಇದೆಂತ ತಾಪತ್ರಯ ಒದಗಿ ಬಂದಿದೆ ಅಂತ. ಹೀಗೇನೇನೆ ಇನ್ನೊಬ್ಬ ಯುವಕ ಬಂದು ಕೇಳ್ತಾನೆ, ಅಮ್ಮ ನಾನು ಮದುವೆ ಆಗೋದಿಲ್ಲ ಅಮ್ಮ ಅಂತ. ಆದ್ರೆ ಅವನ ಕಣ್ಣುಗಳ ಒಳಗೆ ಮದುವೆಯ ಆಸೆ ಕುಣಿತಾ ಇರೋದು ಶ್ರೀಮಾತಿಯವರ ಅಂತರ್ದೃಷ್ಟಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರಿಂದ ಅವರು ಮುಗುಳು ನಗ್ತಾ ಹೇಳ್ತಾರೆ, ಮದುವೆ ಆಗೋದಿಲ್ಲ ಅಂದ್ರೆ ಹೇಗಾಗುತ್ತಪ್ಪ, ಈ ಪ್ರಪಂಚದಲ್ಲಿ ಎಲ್ಲ ಜೊತೆ ಜೊತೆಯಾಗಿಯೇ ಸೃಷ್ಟಿಯಾಗಿವೆ. ಉದಾಹರಣೆಗೆ ನೋಡು, ಕಿವಿಗಳು ಎರಡು, ಕಣ್ಣುಗಳು ಎರಡು, ಕೈಗಳು ಎರಡು, ಕಾಲುಗಳು ಎರಡು, ಹಾಗೇನೇನೆ ಗಂಡ ಹೆಂಡತಿ ಇಬ್ರು ಅಂತ. ಈ ಮಾತು ಆ ಭಕ್ತನಿಗೆ ತುಂಬಾ ಹಿಡಿಸಿತು. ಮದುವೆ ಮಾಡಿಕೊಂಡ, ನನಗೆ ಮದುವೆ ಮಾಡಿಕೊಳ್ಳೋದಕ್ಕೆ ಸುತರಾಮ್ ಇಷ್ಟವಿಲ್ಲ, ಆದ್ರೆ ನನ್ನ ತಂದೆ ತಾಯಿಗಳು ತುಂಬಾ ಬಲವಂತದಿಂದ ಮದುವೆ ಮಾಡಿಸೋದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೋಡ್ದ್ಯಾ ಅದ್ಯಾಕೆ ಅಷ್ಟೊಂದು ಬಲವಂತ ಅಂತ. ಇದನ್ನೇ ಶ್ರೀಮಾತೆಯವರು ಬಂಗಾಳಿ ಭಾಷೆಯಲ್ಲಿ ಹೇಳಿದ್ದು ಹೇಗೆ ಅಂತಂದ್ರೆ, ದ್ಯಾಕೋ ಕಿ ಅತ್ಯಾಚಾರ್, ದ್ಯಾಕೋ ಕಿ ಅತ್ಯಾಚಾರ್ ಅಂತಂದ್ರೆ ನೋಡು ಇದೇನು ಅತ್ಯಾಚಾರ ಅಂತ. ಇನ್ನೊಮ್ಮೆ ಒಬ್ಬ ಭಕ್ತ ಕೇಳ್ತಾನೆ, ಅಮ್ಮ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಬೇಕು ಅಂತ ಬಹಳ ಕಾಲ ಪ್ರಯತ್ನ ಪಟ್ಟೆ, ಆದ್ರೆ ಈಗ್ಯಾಕೋ ನನಗನಿಸ್ತಾ ಇದೆ ಇನ್ನೂ ಇದೇ ರೀತಿ ನಾನು ಮುಂದರಿಸಿಕೊಂಡು ಹೋಗಲಾರೆ ಅಂತ. ಶ್ರೀಮಾತೆಯವರು ಇದಕ್ಕೆ ಭರವಸೆ ನೀಡ್ತಾ ಹೇಳ್ತಾರೆ, ಹೆದರಬೇಡ, ಶ್ರೀರಾಮಕೃಷ್ಣರಿಗೆ ಅನೇಕ ಜನ ಗೃಹಸ್ಥ ಭಕ್ತರಿದ್ದಾರೆ, ನೀನೇನು ಯೋಚನೆ ಮಾಡಬೇಡ, ಮದುವೆ ಮಾಡ್ಕೋ ಅಂತ. ನಿಜಕ್ಕೂ ಈ ಬ್ರಹ್ಮಚರ್ಯ ವ್ರತಧಾರಣೆ ಅಂತ ಅನ್ನೋದು ಬ್ರಹ್ಮಾಂಡದಷ್ಟು ಕಷ್ಟ. ಕನಿಷ್ಠ ಪಕ್ಷ ಯುವಕ ಯುವತಿಯರು ವಿಧಿಯುಕ್ತವಾಗಿ ಮದುವೆ ಆಗುವವರೆಗಾದ್ರೂ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೇ ಆದ್ರೆ ಬೇಕಾದಷ್ಟಾಯ್ತು. ಈ ಮದುವೆ ಅಂತ ಅನ್ನೋದು ಒಂದು ದೊಡ್ಡ ರಕ್ಷಾ ಕವಚ, ಒಂದು ದೊಡ್ಡ ವರದಾನ ಅಂತ ಅನ್ನಬಹುದು. ಆ ಜನ್ಮ ನೈಷ್ಠಿಕ ಬ್ರಹ್ಮಚರ್ಯ ಪಾಲನೆ ಮಾಡೋದಕ್ಕೆ ಸಾಧ್ಯ ಇಲ್ಲದವರು ಮದುವೆ ಮಾಡಿಕೊಂಡು ಒಂದು ರೀತಿ ಸುರಕ್ಷಿತವಾಗಿರಬಹುದು. ಒಬ್ಬ ಕ್ರಿಶ್ಚಿಯನ್ ಸಂತ ಸೈಂಟ್ ಪೌಲ್ ಎಂಬವನು ಹೇಳ್ತಾನೆ, ಇಟ್ ಈಸ್ ಬೆಟರ್ ಟು ಮ್ಯಾರಿ ದ್ಯಾನ್ ಟು ಬರ್ನ್ ಅಂತ. ಅಂತಂದ್ರೆ ಒಳಗೊಳಗೆ ಕೊದಿಯೋದಕ್ಕಿಂತ ಮದುವೆ ಮಾಡಿಕೊಳ್ಳೋದು ಲೇಸು ಅಂತ. ಶ್ರೀಮಾತೆಯವರಿಗೆ ಚೆನ್ನಾಗಿ ಗೊತ್ತು ಜನಸಾಮಾನ್ಯರ ಶಕ್ತಿ ಸಾಮರ್ಥ್ಯ ಏನು ಎಂಥದ್ದು ಅಂತ. ಆದ್ರಿಂದ ಅವರು ಎಷ್ಟೋ ಜನ ಯುವಕ ಯುವತಿಯರಿಗೆ ನಿರ್ಭಯವಾಗಿ ಮದುವೆ ಮಾಡಿಕೊಳ್ಳುವ ಹಾಗೆ ಹೇಳ್ತಾರೆ. ಹಾಗೇನೇನೆ ಸಾಮರ್ಥ್ಯ ಇರುವ ಅಂತಂದ್ರೆ ಸಂಸಾರ ಸುಖವನ್ನ ತ್ಯಾಗ ಮಾಡಬಲ್ಲ ಸಾಮರ್ಥ್ಯ ಇರುವ ವ್ಯಕ್ತಿಗಳಿಗೆ ಅವರು ಹೇಳ್ತಾರೆ, ಪಾರಾಗಿ ದೂರಾಗಿ ಅಂತ. ಅಂತಂದ್ರೆ ಬಂಧನದಿಂದ ಪಾರಾಗಿ ಮದುವೆಯಿಂದ ದೂರಾಗಿ ಅಂತ. ಹೀಗೆ ಅವರು ಒಬ್ಬೊಬ್ಬರಿಗೆ ಒಂದೊಂದು ಬಗೆಯಾಗಿ ಹೇಳಬೇಕಾಗ್ತಿತ್ತು, ಹೇಳ್ತಿದ್ರು. ಆದ್ರೆ ಇದನ್ನ ಗಮನಿಸಿದಾಗ ಅವರ ನಿಜವಾದ ಮನೋಭಿಪ್ರಾಯ ಏನು ಅಂತ ತಿಳಿಯೋದು ಕೆಲವರಿಗೆ ಕಷ್ಟವಾಗಿ ಬಿಡುತ್ತದೆ. ಆದ್ರಿಂದ ಅವರಿಗೆಲ್ಲ ಈ ವಿಚಾರವಾಗಿ ಆಶ್ಚರ್ಯ ಕುತೂಹಲ. ಒಂದು ದಿನ ಒಬ್ಬ ಸ್ತ್ರೀ ಭಕ್ತೆ ಶ್ರೀಮಾತೆಯವರನ್ನ ಈ ವಿಚಾರವಾಗಿ ಆಕ್ಷೇಪಿಸ್ತಾಳೆ, ಅಮ್ಮ ನಿಮ್ಮ ಮಕ್ಕಳೆಲ್ಲ ಸಮಾನ ಅಲ್ವೇ, ಆದ್ರೂ ನೀವು ಮದುವೆ ವಿಚಾರವಾಗಿ ಕೆಲವರು ಬಂದು ಕೇಳಿದಾಗ ಅದಕ್ಕೆ ನಿಮ್ಮ ಒಪ್ಪಿಗೆ ಕೊಡ್ತೀರಿ, ಇನ್ ಕೆಲವರು ಬಂದು ಸಂಸಾರ ಜೀವನ ಇಷ್ಟವಿಲ್ಲ ಅಂದ್ರೆ ತ್ಯಾಗ ಜೀವನವನ್ನೇ ಬಣ್ಣಿಸಿ ಅವರು ತ್ಯಾಗ ಮಾಡೋ ಹಾಗೆ ಪ್ರೋತ್ಸಾಹಿಸ್ತೀರಿ, ಇದು ಸರಿಯೇ? ಅವರೆಲ್ಲರೂ ಅತ್ಯಂತ ಶ್ರೇಷ್ಠ ಜೀವನ ಯಾವುದೋ ಅದನ್ನ ನಡೆಸೋ ಹಾಗೆ
ನೀವು ದಾರಿ ತೋರಬೇಕಾದ್ದು ನಿಮ್ ಕರ್ತವ್ಯ ಅಲ್ವೇ ಅಂತ. ಇದಕ್ಕೆ ಶ್ರೀಮಾತೆಯವರು ಉತ್ತರ ಕೊಡ್ತಾರೆ, ನೋಡು, ಭೋಗಾಸಕ್ತಿ ತುಂಬಿಕೊಂಡಿರೋ ಮನುಷ್ಯನನ್ನ ಮದುವೆ ಮಾಡಿಕೊ ಬೇಡ ನೀನು ಅಂತ ಹೇಳಿ ನಾನು ತಡದೆ ಅಂತಲೇ ಇಟ್ಕೋ. ಆದ್ರೆ ಅವನು ನನ್ನ ಮಾತನ್ನ ಕೇಳ್ತಾನೆ ಅಂತ ತಿಳ್ಕೊಂಡ್ಯಾ? ಹಾಗೇನೇನೆ, ಯಾರು ತಮ್ಮ ಪೂರ್ವ ಜನ್ಮದ ಸುಕೃತದ ಫಲವಾಗಿ ಈ ಮಹಾಮಾಯಿಯ ಆಟದಿಂದ ಬಿಡಿಸಿಕೋಬೇಕು, ನಿತ್ಯನಾದ ಭಗವಂತನೊಬ್ಬನನ್ನೇ ಹಿಡಿದುಕೋಬೇಕು ಅಂತ ಬಂದ ಯುವಕರಿಗೆ ನಾನು ನೆರವಾಗಬೇಡವೆ? ನೋಡಮ್ಮ, ಈ ಪ್ರಪಂಚದ ಕಷ್ಟ ಕಾರ್ಪಣ್ಯಗಳಿಗೇನಾದ್ರೂ ಮುಕ್ತಾಯ ಅಂತನ್ನೋದು ಇದೆಯೇನೋ ಅಂತ. ಆದ್ರಿಂದ ಸಂಸಾರ ಸುಖದಲ್ಲಿ ಆಸೆ ಇರುವವರಿಗೆ ಶ್ರೀಮಾತೆಯವರು ಹೇಳ್ತಾರೆ, ಮದುವೆ ಮಾಡಿಕೊಳ್ಳಿ ಅಂತ. ಸಂಸಾರದ ಬೆಂಕಿಯಿಂದ ಪಾರಾಗಬೇಕು ಅನ್ನುವರಿಗೆ ಹೇಳ್ತಾರೆ ಶ್ರೀಮಾತೆಯವರು, ತ್ಯಾಗ ಮಾಡಿ ಸನ್ಯಾಸಿಗಳಾಗಿ ಅಂತ. ಹೀಗೆ ಶ್ರೀಮಾತೆಯವರು ಜನರಿಗೆ ಗೃಹಸ್ಥರಾಗಿ ಬದುಕೋದಕ್ಕೂ ನೆರವಾಗಿದ್ದಾರೆ, ತ್ಯಾಗ ಮಾಡಿ ಸನ್ಯಾಸಿಗಳಾಗೋದಕ್ಕೂ ನೆರವಾಗಿದ್ದಾರೆ. ಆದ್ರೆ ಸ್ವಾರಸ್ಯ ಏನು ಅಂತಂದ್ರೆ, ಜನ ಗೃಹಸ್ಥರಾಗುವ ಹಾಗೆ ನೆರವಾಗೋದಕ್ಕೆ ಯಾರಿಂದ ಬೇಕಾದರೂ ಸಾಧ್ಯವಾದೀತು, ಸನ್ಯಾಸಿಗಳಾಗೋದಕ್ಕೆ ಅಥವಾ ಸನ್ಯಾಸಿಗಳಾಗೋ ಹಾಗೆ ನೆರವಾಗೋದಕ್ಕೆ, ನೆರವಾಗಿ ಮುಂದೆ ಮಾರ್ಗದರ್ಶನ ನೀಡೋದಕ್ಕೆ ಯಾರೆಂದ್ರೆ ಅವರಿಂದ ಸಾಧ್ಯವಾದೀತೇನು? ಶ್ರೀಮಾತೆಯವರಿಗೆ ಈ ವಿಚಾರ ಚೆನ್ನಾಗಿ ಗೊತ್ತು. ಏನು ಅಂತಂದ್ರೆ, ಸಾಮಾನ್ಯ ಮನುಷ್ಯರಿಗೆ ಸನ್ಯಾಸದ ನಿಜವಾದ ಕಲ್ಪನೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ಮುಮುಕ್ಷುಗಳಾದವರನ್ನ ಸನ್ಯಾಸದ ಕಡೆಗೆ ತಿರುಗಿಸೋದಕ್ಕೆ ಸನ್ಯಾಸಿಗಳಿಂದ ಮಾತ್ರ ಸಾಧ್ಯ. ಕೆಲವರಿಗೆ ಸಂಸಾರ ತಾಪತ್ರಿಗಳ ಹೊಡೆತದಿಂದಾಗಿ ಹಾಗೂ ಸತ್ಸಹವಾಸದಿಂದಾಗಿ ಕಾವಿ ಬಟ್ಟೆಯ ಮೇಲೆ ಕಿಂಚಿತ್ ಭಕ್ತಿ ಮೂಡಿರಬಹುದು. ಆದ್ರೆ ನಿಜವಾದ ತ್ಯಾಗಕ್ಕೆ ಸ್ಪಷ್ಟವಾದ ತಿಳುವಳಿಕೆ, ಸ್ಪಷ್ಟವಾದ ವಿವೇಕ ಮೂಡಿರಬೇಕಾಗುತ್ತದೆ. ಆದ್ರಿಂದ ಯಾರಲ್ಲಿ ನಿಜವಾದ ತ್ಯಾಗ ಜೀವನ ಇದೆಯೋ ಅವರು ಮಾತ್ರ ಇತರ ಮುಮುಕ್ಷುಗಳನ್ನ ತ್ಯಾಗ ಜೀವನಕ್ಕೆ ಪ್ರೇರೇಪಿಸಬಲ್ಲರು. ಒಮ್ಮೆ ಒಬ್ಬ ಯುವಕ, ಆತ MA ಪಾಸ್ ಮಾಡಿದ್ದ, ಆತ ಜಯರಾಮ್ ಬಾಟೆಗೆ ಬಂದ. ಆತ ಶ್ರೀಮಾತೆಯವರ ಹತ್ರ ತಾನೊಂದು ಉಭಯ ಸಂಕಟದಲ್ಲಿ ಸಿಕ್ಕಿಕೊಂಡಿರೋದಾಗಿ ಹೇಳ್ತಾನೆ. ಉಭಯ ಸಂಕಟ ಏನು ಅಂತಂದ್ರೆ, ಅವನ ತ್ಯಾಗ ಮನೋಭಾವನೆಯನ್ನ ಕಂಡು ಸ್ವಾಮಿ ಶಿವಾನಂದರು, ಅಂದ್ರೆ ಮಹಾಪುರುಷ ಮಹಾರಾಜರು, ಅವನು ತ್ಯಾಗ ಮಾಡಿ ಸನ್ಯಾಸ ತೆಗೆದುಕೊಳ್ಳುವ ಹಾಗೆ ಪ್ರೋತ್ಸಾಹಿಸುತ್ತಿದ್ದಾರೆ. ಆದ್ರೆ ಅವನು ತ್ಯಾಗ ಮಾಡಿ ಸನ್ಯಾಸಿಯಾದ್ದೆ ಆದ್ರೆ ಅವನ ತಾಯಿಗೆ ಆಘಾತವಾದೀತು, ಆದ್ರಿಂದ ಸ್ವಲ್ಪ ಸಾವಧಾನ ಅಂತ ಮಾಸ್ಟರ್ ಮಹಾಶಯ ಹೇಳ್ತಿದ್ದಾನೆ. ಮಾಸ್ಟರ್ ಮಹಾಶಯ ಹೀಗೆ ಹೇಳೋದ್ರ ಒಳಗುಟ್ಟು ಏನು ಅಂತಂದ್ರೆ, ಆ ಯುವಕನ ತಾಯಿ ಈ ಮಾಸ್ಟರ್ ಮಹಾಶಯನ ಸಮೀಪದ ಸಂಬಂಧಿಗಳು. ಇದನ್ನೆಲ್ಲ ಕೇಳಿ ತಿಳಿದು ಶ್ರೀಮಾತಿಯವರು ವರದ ಬ್ರಹ್ಮಚಾರಿಗಳ ಹತ್ರ ಹೇಳ್ತಾರೆ, ನೋಡು, ಈ ಹುಡುಗನ ತಾಯಿ ಅಣ್ಣ ಮಾಸ್ಟರ್ ಮಹಾಶಯನ ಸಂಬಂಧಿಕರು, ಆದ್ರಿಂದಲೇ ಈ ಹುಡುಗ ಸನ್ಯಾಸಿ ಆಗ್ತಾನೆ ಅಂತ ಬಂದ್ರೆ ಈ ಮಾಸ್ಟರ್ ಮಹಾಶಯ ಹಿಂದೆ ಮುಂದೆ ನೋಡ್ತಾನೆ. ಹೇಳ್ತಾನಂತೆ, ಇಷ್ಟು ಅವಸರವಾಗಿ ಸನ್ಯಾಸ ತೆಗೆದುಕೊಳ್ಳದೆ ಹೋದ್ರೆ ಕೊಳ್ಳೆ ಹೋಗೋದೇನೀಗ ಅಂತ. ಆದ್ರೆ ತಾರಕ ಅಂತಂದ್ರೆ ಶಿವಾನಂದರು, ಆದ್ರೆ ತಾರಕ ಇವನಿಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ದಾನೆ. ಎಷ್ಟಾದ್ರೂ ಮಾಸ್ಟರ್ ಮಹಾಶಯ ಗೃಹಸ್ಥ ಅಲ್ವೇ, ತಾರಕ ಸನ್ಯಾಸಿ, ಆದ್ರಿಂದಲೇ ಆ ಹುಡುಗನಿಗೆ ಧೈರ್ಯವಾಗಿ ಸನ್ಯಾಸ ತೆಗೆದುಕೊಳ್ಳುವ ಹಾಗೆ ಹೇಳ್ತಿದ್ದಾನೆ. ಶ್ರೀರಾಮಕೃಷ್ಣರ ಆದರ್ಶವನ್ನ ಸ್ವೀಕರಿಸಿ ಸನ್ಯಾಸಿ ಆಗೋದಕ್ಕೆ ಸುಕೃತ ಬೇಕು ಕಣೋ, ತಾರಕ ಸರಿಯಾಗೇ ಹೇಳಿದಾನೆ. ಒಂದು ಸಲ ಈ ಸಂಸಾರದಲ್ಲಿ ಮುಳುಗಿದ್ದೆ ಆದ್ರೆ ಇದರಿಂದ ಮೇಲೇಳಬಲ್ಲವರು ಎಷ್ಟು ಜನ ಇದ್ದಾರು, ಈ ಹುಡುಗನಿಗೆ ಬಲವಾದ ಇಚ್ಛಾಶಕ್ತಿ ಇದೆ ಅಂತ ಹೇಗೆ ಹೇಳ್ತಾರೆ ಶ್ರೀಮಾತೆಯವರು. ಮರುದಿನ ಆ ಹುಡುಗ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡೋದಕ್ಕೆ ಹೋದಾಗ ಅವರು ಹೇಳ್ತಾರೆ, ನಿನ್ನ ಇಷ್ಟ ನೆರವೇರೋ ಹಾಗಾಗ್ಲಿ, ತಾರಕ ಹೇಳಿದ್ದು ತುಂಬಾ ಸರಿ ಅಂತ. ಶ್ರೀಮಾತೆಯವರು ಈ ಸಂದರ್ಭದಲ್ಲಿ ಆ ಯುವಕನ ತ್ಯಾಗಕ್ಕೆ ಪ್ರೋತ್ಸಾಹ ಕೊಟ್ಟು ನೆರವಾದ್ದನ್ನ ನಾವು ಗಮನಿಸಬೇಕು. ಇನ್ನೊಬ್ಬ ಯುವಕ, ಆತನ ಹೆಸರು ರಾಮಮಯ್ಯ. ಆತ BA ಪರೀಕ್ಷೆಗೆ ಓದ್ತಿದ್ದಾನೆ.
ಶ್ರೀಮಾತೆಯವರ ಮನೆಯವರೆಲ್ಲರಿಗೂ ಗೊತ್ತಿತ್ತು ಆತ ಸನ್ಯಾಸಿ ಆಗ್ತಾನೆ ಅಂತ. ಒಂದು ದಿನ ಶ್ರೀಮಾತೆಯವರು ಹೀಗೆ ಕುಳಿತಿದ್ದಾರೆ, ಅಲ್ಲೇ ಪಕ್ಕದಲ್ಲಿ ಈ ಹುಡುಗ ರಾಮಮಯ್ಯ ಕೂಡ ನಿಂತಿದ್ದ. ಇದ್ದಕ್ಕಿದ್ದ ಹಾಗೆ ನಳಿನಿ ದೇವಿ ಶ್ರೀಮಾತೆಯವರಿಗೆ ಹೇಳ್ತಾಳೆ, ನೋಡತ್ತಿಗೆ ಈ ಹುಡುಗ ಎಷ್ಟು ಮುದ್ದಾಗಿದ್ದಾನೆ, ಈತ ಎರಡು ಪರೀಕ್ಷೆ ಪಾಸ್ ಮಾಡಿದ್ದಾನೆ, ಈಗ ಮೂರನೇ ಪರೀಕ್ಷೆ ಕುಳಿತಿದ್ದಾನೆ. ಎರಡು ಪರೀಕ್ಷೆ ಅಂತಂದ್ರೆ SSLC ಮತ್ತು PUC, ಮೂರನೇ ಪರೀಕ್ಷೆ ಅಂತಂದ್ರೆ BA. ಈಗ ಮೂರನೇ ಪರೀಕ್ಷೆ ಕುಳಿತಿದ್ದಾನೆ, ಎಷ್ಟೊಂದು ತ್ಯಾಗ ಮಾಡಿ ಈತನ ತಂದೆ ತಾಯಂದ್ರು ಈತನನ್ನ ಬೆಳೆಸಿದ್ದಾರೆ, ಎಷ್ಟೊಂದು ಖರ್ಚು ಮಾಡಿ ಈತನಿಗೆ ಓದಿಸಿದ್ದಾರೆ, ಆದ್ರೆ ಈತ ಹೇಳ್ತಾನೆ ಸನ್ಯಾಸಿ ಆಗ್ತೇನೆ ಅಂತ. ಈತ ಸಂಪಾದನೆ ಮಾಡಿ ಅವ್ರನ್ನ ಸಾಕಬೇಕಾಗಿತ್ತು, ಆದ್ರೆ ಈತನಿಗೆ ಅದ್ರ ಕಡೆಗೆ ಗಮನವೇ ಇಲ್ಲ ಅಂತ. ಶ್ರೀಮಾತೆಯವರು ಅವಳ ಮಾತನ್ನ ಅಲ್ಲಿಗೆ ತಡೆದು ಹೇಳ್ತಾರೆ, ನಿನಗದೆಲ್ಲ ಏನ್ ಅರ್ಥವಾಗುತ್ತೆ, ಅವರೆಲ್ಲ ಕಾಗೆ ಮರಿಗಳಲ್ಲ, ಕೋಗಿಲೆ ಮರಿಗಳು. ಇವುಗಳು ಬೆಳೆದು ರೆಕ್ಕೆ ಬರುತ್ತಲೇ ತಮ್ಮ ನಿಜವಾದ ತಾಯಿಯನ್ನ ಗುರುತು ಹಿಡಿದು ಬಿಡುತ್ತವೆ. ಬಳಿಕ ಈ ಸಾಕು ತಾಯಿಯನ್ನ ಬಿಟ್ಟು ಆ ನಿಜವಾದ ತಾಯಿಯ ಬಳಿಗೆ ಹಾರಿ ಹೊರಟು ಹೋಗಿ ಬಿಡುತ್ತವೆ ಅಂತ. ಶ್ರೀಮಾತೆಯವರು ತ್ಯಾಗಿ ತರುಣರನ್ನ ಕೋಗಿಲೆಯ ಮರಿಗಳಿಗೆ ಹೋಲಿಸುತ್ತಿದ್ದಾರೆ. ಕೋಗಿಲೆ ಸ್ವತಃ ಗೂಡು ಕಟ್ಟೋದಿಲ್ಲ, ಅದು ಕಾಗೆಯ ಗೂಡಿನಲ್ಲೇ ಮೊಟ್ಟೆ ಇಡೋದು ಅಂತ ಪ್ರತೀತಿ ಇದೆ. ಕಾಗೆಯ ಬಣ್ಣವು ಕೋಗಿಲೆಯ ಬಣ್ಣವು ಒಂದೇ ತರಹ ಇರೋದ್ರಿಂದ ಈ ಕಾಗೆಗೆ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಅದಕ್ಕೆ ಇದು ತನ್ನ ಮರಿ ಅಲ್ಲ ಅಂತ ಗೊತ್ತಾಗೋದಿಲ್ಲ. ನಿತ್ಯ ಆಹಾರ ಕೊಟ್ಟು ಸಾಕುತ್ತಲೇ ಇರುತ್ತದೆ. ಆದ್ರೆ ಕೋಗಿಲೆ ಮರಿ ಬೆಳೆದು ದೊಡ್ಡದಾಗಿ ರೆಕ್ಕೆ ಬಂದ ಮೇಲೆ ಅದು ಈ ಕಾಗೆಯ ಪ್ರೀತಿಯನ್ನ ಇಷ್ಟಪಡೋದಿಲ್ಲ, ತನ್ನ ನಿಜವಾದ ತಾಯಿಯ ಬಳಿಗೆ ಹಾರಿ ಹೋಗಿ ಬಿಡುತ್ತದೆ. ಆದ್ರೆ ಈ ಬುದ್ಧಿ ಇಲ್ಲದ ಕಾಗೆ ತನ್ನ ಮರಿ ತನ್ನನ್ನು ಬಿಟ್ಟು ದೂರ ಹೋಗಿ ಅಪಾಯಕ್ಕೆ ಗುರಿಯಾಗುತ್ತಲ್ಲ ಅಂತನ್ನೋ ತವಕದಿಂದ ಹಿಂಬಾಲಿಸಿಕೊಂಡು ಬರುತ್ತದೆ. ಆದ್ರೆ ಕೋಗಿಲೆ ಮರಿ ತಪ್ಪಿಸಿಕೊಂಡು ದೂರ ಹೊರಟು ಹೋಗಿಬಿಟ್ಟಿರುತ್ತದೆ. ಈಗ ಈ ಉದಾಹರಣೆಯಲ್ಲಿ ಕಾಗೆ ಆ ಮೊಟ್ಟೆಗಳನ್ನ ಸ್ವತಃ ಹೊತ್ತಿಲ್ಲ ಹೆತ್ತಿಲ್ಲ, ಆದ್ರೆ ತ್ಯಾಗ ಮಾಡೋದಕ್ಕೆ ಸಿದ್ಧರಾದಂತಹ ಈ ತರುಣರನ್ನ ಅವರ ತಾಯಿಂದಿರು ಸ್ವತಃ ಹೊತ್ತು ಹೆತ್ತು ಸಾಕಿ ಸಲಹಿದವರು. ಹೀಗಿದ್ದೂ ಕೂಡ ಅವರು ತಮ್ಮ ನಿಜವಾದ ತಾಯಿ ಅಲ್ಲ ಅಂತ ತಿಳಿದುಕೊಂಡು ಬರಬೇಕಾದ್ರೆ ತ್ಯಾಗ ಬುದ್ಧಿ ಒಡಮೂಡಿದಾಗ ಅವರಲ್ಲಿ ದೃಷ್ಟಿಕೋನ ಎಷ್ಟು ಪರಿವರ್ತನೆ ಹೊಂದುತ್ತದೆ ಅಂತ ಅನ್ನೋದು ತಿಳಿದು ಬರುತ್ತದೆ. ನಿಜವಾದ ವೈರಾಗ್ಯ ಮೂಡಿದಂತಹ ಮಗನನ್ನ ಯಾವ ತಾಯಿಯೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯುವಕ ರಾಮಮಯ್ಯ ಕಾಲಕ್ರಮದಲ್ಲಿ ಸನ್ಯಾಸಿಯಾಗಿ ಬಿಡ್ತಾನೆ. ಹೆಸರು ಸ್ವಾಮಿ ಗೌರೀಶ್ವರಾನಂದರು, ನಿಮ್ಮಲ್ಲಿ ಕೆಲವರಿಗೆ ಅವರ ಪರಿಚಯ ಇದೆ. ಶ್ರೀಮಾತೆಯವರು ಜಯರಾಮ್ ಬಾಟಿಯಲ್ಲಿ ಇದ್ದಾಗ ಇನ್ನೊಬ್ಬ ಯುವಕ ಬಂದಿದ್ದ, ಅವನ ಹೆಸರು ಮನಸ. ಆತನಿಗೆ ಶ್ರೀಮಾತೆಯವರು ಕಾವಿ ಬಟ್ಟೆ ಕೊಟ್ಟು ಆತನನ್ನ ಸನ್ಯಾಸಿಯನ್ನಾಗಿ ಮಾಡಿಬಿಟ್ರು. ಅವನ ಆನಂದ ಹೇಳತೀರದು. ಈ ಆನಂದದ ಭರದಲ್ಲಿ ಆತ ಕಾಳಿಮಾವನ ಬೈಠಕ್ಕಾನಿಯಲ್ಲಿ ಕುಳಿತುಕೊಂಡು ತಾಯಿ ಕಾಳಿಯ ಮೇಲೆ ಕೆಲವು ಹಾಡುಗಳನ್ನ ಮಧುರವಾಗಿ ಹಾಡ್ತಾ ಕುಳಿತ. ಅಲ್ಲೇ ಪಕ್ಕದಲ್ಲಿ ರಾಧಿ ಮಾಕು ಕೂಡ ಕುಳಿತಿದ್ರು. ಅವರು ಈ ಹಾಡುಗಳನ್ನ ಕೇಳಿ ಮುಗ್ಧರಾಗಿ ಬಿಟ್ರು. ಅಲ್ಲೇ ಸ್ವಲ್ಪ ದೂರದಿಂದ ಶ್ರೀಮಾತೆಯವರು ಹಾಗೂ ಇತರರು ಕೂಡ ಕೇಳಿ ಸಂತೋಷಪಟ್ರು. ಈ ಸಂದರ್ಭದಲ್ಲಿ ಶ್ರೀಮಾತೆಯವರ ಒಬ್ಬಳು ನಾದಿನಿ ಟೀಕೆ ಮಾಡ್ತಾಳೆ, ಆಹಾ ಅತ್ತಿಗೆ ಈ ಹುಡುಗನನ್ನ ಸನ್ಯಾಸಿಯನ್ನಾಗಿ ಮಾಡಿಬಿಟ್ಲು ಅಂತ. ಆಗ ಮಾಕು ಆ ಮಾತಿಗೆ ದನಿ ಕೂಡಿಸ್ತಾ ಹೇಳ್ತಾಳೆ, ಅಲ್ಲ ಈ ಹುಡುಗನ ತಂದೆ ತಾಯಿಗಳು ಎಷ್ಟೊಂದು ಆಶೋತ್ತರಗಳನ್ನು ಇಟ್ಟುಕೊಂಡು ಅವನನ್ನ ಬೆಳೆಸಿದ್ದಾರೆ, ಈಗ ಅವರ ಆಸೆಗಳೆಲ್ಲ ಪುಡಿಪುಡಿ ಆಗಿಬಿಟ್ಟುವು. ವಿವಾಹ ಕೂಡ ಒಂದು ಧರ್ಮಕಾರ್ಯವೇ ಅಲ್ವೇ, ನಮ್ಮತ್ತೆ ಹೀಗೇನೇನೆ ಎಲ್ಲ ಯುವಕರನ್ನು ಸನ್ಯಾಸಿಗಳನ್ನಾಗಿ ಮಾಡಿಬಿಟ್ರೆ ಮಹಾಮಾಯೆ ಕೋಪಿಸಿಕೊಂಡು ಬಿಡ್ತಾಳೆ. ಇವರೆಲ್ಲ ತಮ್ಮ ಸ್ವಂತ ಇಚ್ಛೆಯಿಂದ ತಾವಾಗಿಯೇ ಸನ್ಯಾಸಿಗಳಾಗೋದಾದ್ರೆ ಆಗ್ಲಿ, ಆದ್ರೆ ನಮ್ಮತ್ತೆ ಇದಕ್ಕೆಲ್ಲ ಯಾಕೆ ಕಾರಣಗಳಾಗ್ಬೇಕು ಅಂತ. ಮಾಕು ಹೇಳೋದೆಲ್ಲ ಮುಗಿದ ಮೇಲೆ ಶ್ರೀಮಾತೆಯವರು ಹೇಳ್ತಾರೆ, ಮಾಕು ಇವರೆಲ್ಲ ದೇವರ ಮಕ್ಕಳು, ಇವರೆಲ್ಲ ಹೂಗಳ ಹಾಗೆ ಪರಿಶುದ್ಧರಾಗಿ ಈ ಜಗತ್ನಲ್ಲಿ ಇರ್ತಾರೆ. ಇದಕ್ಕಿಂತ ಸುಖಕರವಾದ ಜೀವನ ಇನ್ಯಾವುದಿದೆ ಹೇಳು? ಸಂಸಾರದಲ್ಲಿ ಏನು ಸುಖ ಇದೆ ಅಂತ ಅನ್ನೋದನ್ನೆಲ್ಲ ನೀವೇ ನೋಡ್ತಾ ಇದ್ದೀರಲ್ಲ. ನಿಮ್ಮಗಳ ಸಂಸಾರದ ಬೆಂಕಿಯಲ್ಲಿ ನನ್ನ ಮೈ ಮೋಳೆ ಕೂಡ ಬೆಂದು ಹೋಯ್ತು ಅಂತ. ಶ್ರೀಮಾತೆಯವರ ಈ ವಿವರಣೆಗೆ ಪ್ರತಿ ವಿವರಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅದು ಸ್ವಯಂ ಸ್ಪಷ್ಟ. ಬರಿಗೆ ಬಂದ ಮುಮುಕ್ಷುಗಳಿಗೆ ಶ್ರೀಮಾತೆಯವರು ಸನ್ಯಾಸ ಕೊಡ್ತಿದ್ದುದೇನೋ ನಿಜ, ಆದ್ರೂ ಆ ಯುವಕರ ಪೂರ್ವಾಪರಗಳನ್ನ ಪರಿಗಣಿಸದೆ ಅವರು ಎಂದೂ ಸನ್ಯಾಸ ಕೊಡ್ತಿರಲಿಲ್ಲ. ಸ್ವಾಮಿ ಕೇಶವಾನಂದರ ಹಿಂದಿನ ಹೆಸರು ಯಾವುದು ಗೊತ್ತಿಲ್ಲ. ಅವರು ಸನ್ಯಾಸ ಪಡಿಬೇಕು ಅಂತೇನೋ ಬಂದ್ರು, ಆದ್ರೆ ಅವರು ತಮ್ಮ ತಾಯಿಗೆ ಒಬ್ಬನೇ ಮಗ. ಆದ್ರಿಂದ ಶ್ರೀಮಾತೆಯವರು
ಅವರಿಗೆ ಸನ್ಯಾಸ ಕೊಡೋದಕ್ಕೆ ಒಪ್ಪಲಿಲ್ಲ. ಆದ್ರೆ ಅವರು ಸನ್ಯಾಸ ತೆಗೆದುಕೊಳ್ಳೋದಕ್ಕೆ ಅವರ ತಾಯಿಯ ಸಂಪೂರ್ಣ ಸಮ್ಮತಿ ಇದೆ ಅಂತ ಗೊತ್ತಾದಾಗ ಮಾತ್ರ ಶ್ರೀಮಾತಿಯವರು ಅವರಿಗೆ ಸಂತೋಷದಿಂದ ಸನ್ಯಾಸ ಕೊಟ್ರು. ಆದ್ರೆ ಆ ಸ್ವಾಮಿಗಳಿಗೆ ಆಸ್ತಮ ಇತ್ತು, ಮೊದಲಿನಲ್ಲೇ ಇತ್ತು. ಆದ್ರಿಂದ ಅವರ ತಾಯಿ ಸನ್ಯಾಸಕ್ಕೆ ಮೊದಲು ಶ್ರೀಮಾತಿಯವರಲ್ಲಿ ಒಂದು ಅರಿಕೆ ಮಾಡಿಕೊಡ್ತಾಳೆ. ಏನು ಅಂತಂದ್ರೆ, ತನ್ನ ಮಗ ತನ್ನ ಕಣ್ಣು ಮುಂದೆಯೇ ಸಾಯುವಂತಾಗಬಾರದು ಅಂತ. ಶ್ರೀಮಾತಿಯವರು ಅವಳ ಬೇಡಿಕೆಯನ್ನ ಈಡೇರಿಸಿಕೊಡ್ತಾರೆ. ಪುತ್ರ ಶೋಕವನ್ನ ಅನುಭವಿಸಿದ ತಾಯೋ ದುಸ್ಥಿತಿಯಿಂದ ಪಾರಾಗಬೇಕು ಅಂತನ್ನೋದು ಆ ತಾಯಿಯ ಆಸೆ. ಶ್ರೀಮಾತಿಯವರ ಅನುಗ್ರಹದಿಂದ ಅವಳ ಆಸೆ ಈಡೇರುತ್ತದೆ. ಬಹುಶಃ ಶ್ರೀ ಶಾರದಾದೇವಿ ಮಹಾತ್ಮ್ಯದ ಈ ಭಾಗ ಕೇಳಿದಾಗ ಜನ ಹೆದರಬಹುದು ಅಂತ ಕಾಣುತ್ತದೆ. ಕಾಣುತ್ತದೆ ಅಂದ್ರೇನು, ಹೆದರೆ ಇರ್ತಾರೆ. ಆದ್ರಿಂದೇನೇನೆ ಎಷ್ಟೋ ಜನ ತಂದೆ ತಾಯಂದಿರು ತಮ್ಮ ಯುವಕ ಮಕ್ಕಳು ಆಶ್ರಮಕ್ಕೆ ಹೋಗೋದನ್ನ ಇಷ್ಟಪಡೋದಿಲ್ಲ. ಅವರು ಇನ್ನು ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ, ಸಿನಿಮಾ ಥಿಯೇಟರ್ ಕಡೆ ಹೋಗ್ಲಿ, ಕಂಟೋನ್ಮೆಂಟ್ ಕಡೆ ಹೋಗ್ಲಿ, ಕೆಂಪೇಗೌಡ ಸರ್ಕಲ್ ಕಡೆ ಕೂಡ ಸರ್ಕ್ಯೂಟ್ ಹೊಡಿಲಿ, ಆದ್ರೆ ಆಶ್ರಮದ ಅಥವಾ ಆಶ್ರಮದ ಬೀದಿಗೆ ಮಾತ್ರ ಕಾಲು ಹಾಕಿದ್ರು. ಧೈರ್ಯ ಹೇಳೋದೇನು ಅಂತಂದ್ರೆ, ಸನ್ಯಾಸದ ಯೋಗ ಇಲ್ಲದೆ ಇದ್ರೆ ಯಾರೂ ಕೂಡ ಸನ್ಯಾಸಿಗಳಾಗೋದಕ್ಕಾಗೋದಿಲ್ಲ. ಆದ್ರಿಂದ ನಿಮ್ಮ ಮಕ್ಕಳು ಸನ್ಯಾಸಿಗಳಾಗುವವರೆಗೆ ಧೈರ್ಯದಿಂದಲೇ ಇರಬಹುದು ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ.